Hey everyone, it's me Saana Sangam. Welcome back to my YouTube channel. Karnataka Examination Authority ಇಂದ ಒಂದು new update ಬಂದಿದೆ. ಅದೇನು ಅಂತ ಅಂದ್ರೆ NEET 2023 related document verification schedule ಅನ್ನು ರಿಲೀಸ್ ಮಾಡಿದ್ದಾರೆ. ಹಾಗಾದ್ರೆ ಯಾವ ಸ್ಟೂಡೆಂಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಅಟೆಂಡ್ ಆಗಬೇಕು ಅಂಡ್ ಯಾವ ಸ್ಟೂಡೆಂಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಅಟೆಂಡ್ ಆಗಬಾರದು ಅನ್ನೋದು ನೋಡೋದಾದ್ರೆ सो फस्ट ಯಾವ ಸ್ಟೂಡೆಂಟ್ಸ್ NEET 2023 ರಿಲೇಟೆಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಅಟೆಂಡ್ ಆಗಬಾರದು ಅಂದ್ರೆ ಕೆಲವು ಸ್ಟೂಡೆಂಟ್ಸ್ ಇರ್ತಾರೆ ಅವರು KCET ಎಕ್ಸಾಮ್ ಅನ್ನು ಅಟೆಂಡ್ ಮಾಡಿರ್ತಾರೆ ನೀಟ್ ಎಕ್ಸಾಮ್ ಅನ್ನು ಅಟೆಂಡ್ ಮಾಡಿರ್ತಾರೆ ಈಗ KCET ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿದೆ ಅವರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಸೋ ಆ ತರ ಸ್ಟೂಡೆಂಟ್ಸ್ ನೀಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಅಟೆಂಡ್ ಆಗುವಂತ ನೀಡಿಲ್ಲ ಓಕೆನಾ ಸೋ ಯಾವ ಸ್ಟೂಡೆಂಟ್ಸ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಅಟೆಂಡ್ ಆಗಬೇಕು ಅಂತಂದ್ರೆ ನೀಟ್ ಎಕ್ಸಾಮಿನೇಷನ್ ಅನ್ನು ಯಾರು ಅಟೆಂಡ್ ಮಾಡಿರ್ತಾರೋ ಅಂದ್ರೆ KCET ಎಕ್ಸಾಮಿನೇಷನ್ ಅನ್ನು ಅಟೆಂಡ್ ಮಾಡಿರಲ್ಲ ಅವರು ನೀಟ್ ಎಕ್ಸಾಮಿನೇಷನ್ ಅನ್ನು ಮಾತ್ರ ಫೋಕಸ್ ಮಾಡಿ ಅದನ್ನ ಮಾತ್ರ ಅಟೆಂಡ್ ಆಗಿರ್ತಾರೆ ಸೋ ಅವರು ಮಸ್ಟ್ ಅಂಡ್ ಶುಡ್ ಆಗಿ ನೀಟ್ 2023 ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನು ಅಟೆಂಡ್ ಮಾಡಲೇಬೇಕು ಸೋ ಸೆಕೆಂಡ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಅಟೆಂಡ್ ಆಗಬೇಕು ಅಂತಂದ್ರೆ KCET ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಅಟೆಂಡ್ ಆಗಿರ್ತಾರೆ ಆ ಸ್ಟೂಡೆಂಟ್ಸ್ ಆಸ್ ವೆಲ್ ಆಸ್ ನೀಟ್ ಅಪ್ಲಿಕೇಶನ್ ನ ಕರೆಕ್ಷನ್ ವಿಂಡೋ ಬಿಟ್ಟಿದ್ದಾರೆ ಸೋ ಕರೆಕ್ಷನ್ ವಿಂಡೋದಲ್ಲಿ ಯಾರೆಲ್ಲ ಸ್ಟೂಡೆಂಟ್ಸ್ ರಿಸರ್ವೇಶನ್ ಕ್ಲೈಮ್ಸ್ ಗಳನ್ನ ಎಡಿಟ್ ಮಾಡಿರ್ತಾರೋ ಸೋ ಆ ತರ ಸ್ಟೂಡೆಂಟ್ಸ್ ನೀಟ್ 2023 ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಮಸ್ಟ್ ಅಂಡ್ ಶುಡ್ ಆಗಿ ಅಟೆಂಡ್ ಆಗಬೇಕು ಬಿಕಾಸ್ ಎಡಿಟಿಂಗ್ ಆಪ್ಷನ್ ಅಲ್ಲಿ ರಿಸರ್ವೇಶನ್ ಕ್ಲೈಮ್ ಗಳನ್ನ ಅವರು ಎಡಿಟ್ ಮಾಡ್ಕೊಂಡಿರ್ತಾರೆ ಸೊ ಹಾಗಾದ್ರೆ ನೀಟ್ 2023 ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದು ನೋಡೋದಾದ್ರೆ 24th ಆಫ್ ದಿಸ್ ಮಂತ್ ಅಂದ್ರೆ ಜುಲೈ 24th ಇಂದ ಸ್ಟಾರ್ಟ್ ಆಗಿ ಅಪ್ ಟು ಆಗಸ್ಟ್ 1st ವರೆಗೂ ಕೂಡ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ ದಟ್ ಈಸ್ 8 ಡೇಸ್ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ ಯಾರೆಲ್ಲ ಸ್ಟೂಡೆಂಟ್ಸ್ ಯಾವ್ಯಾವ ಡೇಟ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗಬೇಕು ಅನ್ನೋದು ನೋಡೋದಾದ್ರೆ ನಾನು ಒಂದು PDF ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅದರಲ್ಲಿ ನೋಡಿ ಬಾಕ್ಸ್ ಅಲ್ಲಿ KEA ಅವರು ಮೆನ್ಷನ್ ಮಾಡಿದ್ದಾರೆ ಒಂದು ರ್ಯಾಂಕ್ ರೇಂಜಸ್ ಅನ್ನು ಕೊಟ್ಟಿದ್ದಾರೆ ಸೊ ನಿಮ್ಮ ರ್ಯಾಂಕ್ ಯಾವ ರೇಂಜ್ ಅಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಅದರ ರೆಸ್ಪೆಕ್ಟಿವ್ ಡೇಟ್ ಅಂಡ್ ಟೈಮ್ ಅಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಹೋಗಿ ಮಾಡಿಸಬೇಕಾಗುತ್ತೆ ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಎಲ್ಲಿ ಮಾಡಿಸ್ಕೋಬೇಕು ಅನ್ನೋದು ನೋಡೋದಾದ್ರೆ ಇದು ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿರುತ್ತೆ ನೀವು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ 18th ಕ್ರಾಸ್ ಮಲ್ಲೇಶ್ವರಂ ಬ್ಯಾಂಗ್ಳೂರ್ ಈ ಅಡ್ರೆಸ್ಗೆ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡಿಸ್ಕೊಂಡು ಬರಬೇಕಾಗುತ್ತೆ ಸೊ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್